मुळुंकूरु परिसरद मनेगळल्लि नडेदिरुव कळवु प्रकरणवन्न भेदिसिद वृत्त निरीक्षक जाय अंथोनि नेतृत्वद पोलीसर तंड आरोपियोब्बनन्न बंधिसिद्दारे। 2017ನೇ ಸಾಲಿನಲ್ಲಿ ಕಾರ್ಕಳ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಮುಣಕೂರು ಗ್ರಾಮದ ನಿವಾಸಿ ಜಯನ್ ಶೆಟ್ಟಿ ಜ್ಯೋತಿಯನ್ ಶೆಟ್ಟಿ ಹಾಗೂ 2018ನೇ ಸಾಲಿನಲ್ಲಿ ಮುಣಕೂರು ಗ್ರಾಮದ ರಮೇಶ್ ಶೆಟ್ಟಿ ಎಂಬುವರ ಮನೆಯಿಂದ ಚಿನ್ನಾಭರಣಗಳ ಕಳವು ಕೃತ್ಯ ನಡೆದಿತ್ತು। ಪೊಲೀಸ್ ವೃತ್ತ ನಿರೀಕ್ಷಕ ಜಯ ಅಂಥೋನಿ ಅವರು ಅಪರಾಧ ಪತ್ತೆ ತಂಡದೊಂದಿಗೆ ತನಿಖೆ ಕೈಗೊಂಡಿದ್ದು ಖಚಿತ ವರ್ತಮಾನದ ಮೇರೆಗೆ ಮುಣಕೂರು ಗ್ರಾಮದ ಇನ್ನ ಕ್ರಾಸ್ ಬಸ್ ನಿಲ್ದಾಣದ ಬಳಿ ಆರೋಪಿ ಶೈಲೇಶ್ ಶೆಟ್ಟಿ ಎಂಬಾತನನ್ನ ಬಂಧಿಸಿದಾಗ ಪ್ರಕರಣದ ಮಾಹಿತಿ ಬೆಳಕಿಗೆ ಬಂದಿದೆ। ಕೃತ್ಯ ಎಸಗಿದ ಆರೋಪಿಯು ಚಿನ್ನಾಭರಣಗಳನ್ನು ಸಚ್ಚರಿಪೇಟೆ ಹಾಗೂ ಕಿನ್ನಿಗುಳಿಯಲ್ಲಿರುವ ರಾಷ್ಟ್ರೀಯ ಬ್ಯಾಂಕ್ ಮತ್ತು ಸಹಕಾರಿ ಬ್ಯಾಂಕ್ಗಳಲ್ಲಿ ಅಡವಿಟ್ಟು ಒಂದಿಷ್ಟು ಆಭರಣಗಳನ್ನು ತನ್ನ ಮನೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದ। 6 ಲಕ್ಷ ಮೌಲ್ಯದ 210 ಗ್ರಾಂ ಚಿನ್ನಾಭರಣಗಳನ್ನು ಪೊಲೀಸರು ಸ್ವಾಧೀನಪಡಿಸಿಕೊಂಡಿದ್ದಾರೆ। ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿ ಕೃತ್ಯಗಳ ಬಗ್ಗೆ ಪೊಲೀಸರಲ್ಲಿ ತಪ್ಪೊಪ್ಪಿಕೊಂಡಿದ್ದು ಇನ್ನಷ್ಟು ಕೃತ್ಯಗಳಲ್ಲಿ ತಾನು ಬಾಕಿಯಾಗಿರುವುದಾಗಿ ಮಾಹಿತಿ ನೀಡಿದ್ದಾನೆ। ಕಾರ್ಕಳ ಗ್ರಾಮಾಂತರ ಠಾಣೆ ಪಿಎಸ್ಐ ವಾಸಪ್ಪ ನಾಯಕ್ ಹೆಡ್ ಕಾನ್ಸ್ಟೇಬಲ್ಗಳಾದ ರಾಜೇಶ್ ಬೇಕಲ್ ಪ್ರಶಾಂತ್ ಗಿರೀಶ್ ಸತೀಶ್ ಪಟ್ವಾಡಿ ಪೊಲೀಸ್ ಕಾನ್ಸ್ಟೇಬಲ್ಗಳಾದ ರಮೇಶ್ ಅನ್ವರಾಲಿ ಚಾಲಕರಾದ ಜಗದೀಶ್ ಮತ್ತು ಗಿರಿಧರ್ ಪೈ ಕಾರ್ಯಾಚರಣೆಯಲ್ಲಿ ಬಾಕಿಯಾಗಿದ್ದರು। KM Khalil, V4 News 24/7, Karkala।